ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹ್ಯಾಪಿ ಗುರು ಹ್ಯಾಪಿ ಥರ್ಸ್ ಡೇ ಅಂತ ಹೇಳ್ಬೋದು ಇವತ್ತು. ಯಾಕೆ ಹ್ಯಾಪಿ ಫ್ರೈಡೇ ಅಂತ ಹೇಳ್ಬೋದು ಯಾಕೆ? ಇವತ್ತು ಅಂದರೆ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, 2 ಗಂಟೆಯಿಂದ ಎಕ್ಸಾಮ್. ಅದಕ್ಕೆ ಅದು ಎಲ್ಲ ಇದ್ರಿ. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ನನ್ನ ಕತೆ ನಿಮ್ಮ ಜೊತೆ ಮೂವಿ. ಒಂದು ಕಾಮಿಡಿ ಅಂದರೆ ಸಖತ್ ಕಾಮಿಡಿ. ಹಂಗೆ ಕಾಮಿಡಿ ಮೂವೀಸ್ ಎಲ್ಲ ತುಂಬಾ ಇಷ್ಟ, ನಿಮಗೆ ಗೊತ್ತಿರ್ಬೋದು. ನಾನು ನೋಡ್ತೀನಿ ಇಷ್ಟಪಟ್ಟು. ಇದು ಹಂಗೆ ಲವ್ ರೊಮ್ಯಾನ್ಸ್ ಮೂವಿ ಅಂತಲೇ ಹೇಳ್ಬೋದು, ಲವ್ ಮೂವಿ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ ಕಾಮಿಡಿ. ಆಮೇಲೆ ಮೂವಿ ತಂಡದವರು ರಿಲೀಸ್ ಆಗಿದ್ದಕ್ಕಿಂತ ಮುಂಚೆನೇ ಲಿರಿಕಲ್ ವಿಡಿಯೋ ಮಾಡಿದ್ದೆ, ಅದು ನಾನು ಹೇಳ್ತಿದ್ದೆ ರಿವ್ಯೂ ಅಲ್ಲ. ನಾನು ರಿವ್ಯೂ ಎಲ್ಲ ಹೇಳ್ತಿದ್ದೆ, ಅದು ಮಾಡ್ತಿ ರಿವ್ಯೂ ಎಲ್ಲ ಹೇಳ್ತಿದ್ದೆ. ಹಂಗೆ ಇವತ್ತು ಬಂದೇ ಬಿಡ್ತದೆ ಸಂದರ್ಭ. ಆಮೇಲೆ 5 ಅಡಿ ಹೇಳೋಂಗಲ್ಲ, ಇವತ್ತು ಮೂವಿ ರಿವ್ಯೂ ಆಗಿ ರಿಲೀಸ್ ಆಗಿದೆ, ಅದು ನಾನು ನೋಡಕ್ಕೆ ಹೋಗಿಲ್ಲ ಅಂತ. ಇದು ಥ್ರಿಲ್ಲರ್ ಮೂವಿ ಅದು, ಅದಕ್ಕೆ ನಾನು ಇದನ್ನೇ ನೋಡಿದೆ. ಚೆನ್ನಾಗಿದೆ ಇದು, ಒಳ್ಳೆ ಹೊಸದು ಕ್ಯಾರೆಕ್ಟ್ರ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಒಂಥರ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಒಂದು ಬಿಟ್ಟಿದೆ ಅಂದರೆ ಡೈರೆಕ್ಟರ್ ಇದು ಹೊಸಬ್ರು ಮಾಡಿದ್ದಾರೆ. ಇದು ಹೊಸಬ್ರು ಮಾಡಿದ್ದಾರೆ ಇದು ಡೈರೆಕ್ಟ್ರು ಹೊಸಬ್ರು ಆಗೋದ್ರೂ ಚೆನ್ನಾಗಿ ಒಂದು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ಏನು ಕಾಸ್ಟ್ಯೂಮ್ ಡಿಸೈನಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಮಿಡಿ ಡಬ್ಬಿಂಗು ಮತ್ತು ಆರ್ಟಿಸ್ಟು ಕಿಯೋಗ್ರಫಿ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಇನ್ನೊಂದು ಒಟ್ಟು ಹೇಳಬೇಕಂದ್ರೆ ಟೋಟಲಿ ಮೂವಿ ಹೇಗಿದೆ ಅಂದರೆ ಚೆನ್ನಾಗಿದೆ. ಆಮೇಲೆ ಇದೊಂದೊಳ್ಳೆ ಲವ್ ಮೂವಿ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ, ಕಾಮಿಡಿ ಅಂದರೆ ಸಖತ್ ಕಾಮಿಡಿ. ಆಮೇಲೆ ಥರ್ಡ್ ಕ್ಲಾಸ್ ಮೂವಿ ಥರನೇ ಇತ್ತು, ಅದು ಒಂಥರ ಇದೆ ಮೂವಿ. ಇದು ಮೂವಿ ಆ ಥರನೇ ಇತ್ತು. ಆಮೇಲೆ ಇದು ಏನು ಒಂಥರ ಕಾಮಿಡಿ ಮೂವಿ, ಹಾಗೂ ರೆಸ್ಪಾನ್ಸ್ ಚೆನ್ನಾಗಿದೆ ಮೂವಿ. ಎಲ್ಲರೂ ಇದು ಫಸ್ಟ್ ಡೇನೇ ಚೆನ್ನಾಗಿ ಕೊಟ್ಟಿದ್ದು. ಈಗ ಹೋಗಿ ನಡ್ಕೊಂಬಂದೆ ಮ್ಯಾಗ್ನೀಶಾ ಫಸ್ಟು ಫುಲ್ ಅಂದರೆ ಅಂತ ಏನು ಫುಲ್ ಇಲ್ಲ, ಮೀಡಿಯಮ್ ಇತ್ತು. ಆದ್ರೂ ಟಿಕೆಟ್ ಎಲ್ಲ ಬಾಲ್ಕನಿನೇ ಹೋಗ್ಬಿಟ್ಟಿದ್ದೆ. ಫಸ್ಟ್ ಕ್ಲಾಸ್ ಕೂತ್ಬಿಟ್ಟೆ ನಾನು, ಅಪ್ಪ ಎಲ್ಲ ಫಸ್ಟ್ ಕ್ಲಾಸಲ್ಲಿ ಕೂತಿದ್ರು, ಬಾಲ್ಕನಿ ಎಲ್ಲ ಹೋಗ್ಬಿಟ್ಟಿದ್ರು. ನಾನು ಎಲ್ಲ ಫಸ್ಟ್ ಕ್ಲಾಸಿಗೆ ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿದ್ದೆ. ಮೀಡಿಯಮ್ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ತುಂಬ